ಯಾವ್ದಾದ್ರು ಕೆಲ್ಸ ಹುಡುಕು ಅಂತ ಹೇಳದ್ನಲ್ಲ, ಹುಡುಕೊಂಡ್ಯಾ? ಕೆಲ್ಸ ಕೊಡೋನೆ ನನ್ ತಾತನ, ಹೋದ್ ಕೂಡ್ಲೆ ಕೆಲ್ಸ ಕೊಡೋಕೆ. ನಿಮ್ ತಾತ ಆಗಿದ್ರೆ ಖಂಡಿತ ಕೊಡ್ತಾ ಇರ್ಲಿಲ್ಲ ನಿನ್ಗೆ. ಏ, ಈ ಜಾಗ ನೀ ಕೂತ ಜಾಗ ಒರ್ಸು. ಎಲ್ಲಾದ್ರೂ ವಿಚಾರಿಸಿದ್ಯಾ ಕೆಲ್ಸದ ಬಗ್ಗೆ? ವಿಚಾರಿಸಿದೀನಿ, ವಿಚಾರಿಸ್ಬಿಟ್ರೆ ಕೆಲ್ಸ ಸಿಕ್ಬಿಡತ್ತಾ? ಅಲ್ವಾ, ಮತ್ತೆ ಕೆಲ್ಸ ಸಿಗೋದು ಅಂದ್ರೆ ಟಿವಿ ನೋಡ್ತಾ ಚಿಪ್ಸ್ ತಿನ್ನುವಷ್ಟು ಸುಲಭನಾ? ಏನು ನಿಮ್ ಪ್ರಕಾರ ನಾನು ಏನು ಮಾಡಬಾರ್ದ? ಏನಾದ್ರೂ ಕೆಲ್ಸ ಮಾಡು ಅಂತಲೇ ನಾನು ಹೇಳ್ತಾ ಇರೋದು. ಬೇರೆ ಕೆಲ್ಸ ಸಿಗೋವರೆಗೂ ಮನೆ ಕೆಲ್ಸ ಮಾಡು. ಬಂದಾಗಿಂದ ಅದನ್ನ ತಾನೇ ಮಾಡ್ತಿರೋದು. ಏನ್ ಮಾಡ್ತಾ ಇದ್ದೀಯಾ? ಬೆಳಗಿನ ತಿಂಡಿನ ತುಳಸಿ ಮಾಡಿಟ್ಬಿಟ್ಟು ಹೋಗ್ತಾಳೆ ಪಾಪ, ಇನ್ನು ಮಧ್ಯಾಹ್ನದ ಅಡಿಗೆನ ಹೋಗ್ಲಾಡಿ ಮಾಡ್ತಾಳೆ. ನೀ ಏನ್ ಮಾಡ್ತೀಯ? ಬೇರೆ ಕೆಲ್ಸನ ಅವ್ರೇ ಹಂಚ್ಕೊಂಡಿದಾರಲ್ಲ, ನಾನ್ ಮಾಡ್ಬೇಕು ಅಂದ್ರೂ ಏನು ಕೆಲ್ಸ ಇಲ್ಲ ತಾತ. ಓ ಹೌದಾ, ಹಾಗಿದ್ರೆ ನಿನ್ ಗಂಡ ವಾಪಸ್ ಬಂದ ಅಂತ ಕೇಳು. ಯಾಕೆ ತಾತ? ಇಲ್ಲಿ ಕೆಲ್ಸ ಇಲ್ಲ ಅಂತಂದ ಮೇಲೆ ಹೋಗ್ತಾ ಇರು. ಏನ್ ತಾತ, ಏನ್ ಹೇಳ್ತಿದ್ದೀರಾ? ನೋಡು, ಮೈ ಬಗ್ಸಿ ಕೆಲ್ಸ ಮಾಡೋರ್ಗ್ ಮಾತ್ರ ಈ ದತ್ತನ ಮನೆಯಲ್ಲಿ ಜಾಗ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಏನ್ ಧೂಳು ಧೂಳು ಹೊಡಿ, ಮುಂಚೆ ಪೊರ್ಕೆ ತಗೊಂಡು ಬಂದು ಧೂಳು ಹೊಡಿ, ಆಮೇಲೆ ಸೋಪ್ ನೀರ್ ತಂದು ಸಂಧಿ ಸಂಧಿನು ಕ್ಲೀನ್ ಮಾಡ್ಬೇಕು, ಗೊತ್ತಾಯ್ತಾ? ನಾನ ನೋಡೋ, ಪೊರಕೆ ಅಥವಾ ಬ್ಯಾಗು ಎರಡೇ ಆಪ್ಷನ್ನು ನಿನಗೆ ಇರೋದು, ಯೋಚನೆ ಮಾಡು. ಫೋಟೋ ಎಲ್ಲ ಹಳೇದಾಗಿ ಹಾಳಾಗ್ತಿದೆ, ಅದಕ್ಕೆ ಇದನ್ನ ರಿವೈವ್ ಮಾಡ್ಸೋಣ ಅಂತ ತಗೊಂಡ್ ಬಂದೆ. ಕೆಫೆ ಪಕ್ಕದಲ್ಲೇ ಸ್ಟುಡಿಯೋ ಇದೆ, ಅವರು ಮಾವಂಗೂ ತುಂಬಾ ಚೆನ್ನಾಗಿ ಪರಿಚಯ. ಈ ಹಳೆ ಫೋಟೋನೆಲ್ಲ ಸರಿ ಮಾಡ್ತಾರಾ? ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸರಿ ಮಾಡ್ತಾರೆ ಅಂತ ಕೇಳಿ ನೋಡ್ಬೇಕು. ಹೇಗಿದ್ರು ಇಲ್ಲಿ ಬರ್ಬೇಕಾಗಿತ್ತಲ್ಲ, ನೀವು ಕೆಫೆಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು ಪೂರ್ಣಿ, ನಾನು ಸಿರಿ ಎಷ್ಟೋ ಸಲ ನಿನ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಎಷ್ಟು ಒಳ್ಳೆ ಹುಡುಗಿ ಅಂತ. ನೀವೆಲ್ಲ ಒಳ್ಳೆಯವರಲ್ವಾ, ಅದಕ್ಕೆ ನಾನು ಒಳ್ಳೆಯವಳ ತರ ಕಾಣಿಸ್ತೀನಿ ಅಷ್ಟೇ. ಒಂದು ಇಲ್ಲಿ ನೋಡಿ, ಮಾವ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಮಾಧವ್ ಸರ್ ಯಾವಾಗ್ಲೂ ಜುಬ್ಬಾ ಹಾಕೊಂಡಿರ್ತಾರಲ್ಲ, ಇದ್ರ ಪ್ಯಾಂಟ್ ಶರ್ಟ್ ಅಲ್ಲಿ ನೋಡೇ ಇರ್ಲಿಲ್ಲ. ನಾನು ನೋಡಿಲ್ಲ. ಏನಾಯ್ತು? ಮಾಧವ್ ಅವ್ರವ್ರ ಹೆಂಡತಿನ ಇಷ್ಟ ಚೆನ್ನಾಗಿ ನೋಡ್ಕೋತಿದ್ರು ಏನೋ, ಈಗ ಅವ್ರಿಲ್ಲ ಅನ್ನೋದು ಒಂಥರ ನೋವಾಗುತ್ತೆ. ಮಾಧವ್ ಅವ್ರಿಗೆ ಒಂಟಿ ಅಂತ ನೆನೆಸ್ಕೊಂಡು ಬೇಜಾರಾಗತ್ತೆ. ಆಹಾ ಪೂರ್ಣಿ, ನಾಳೆ ಮಾಧವ್ ಅವರು ಪೂರ್ಣಿ, ನೀನ್ ಯಾವಾಗ ಬಂದೆ? ನೀವ್ ಆಚೆ ಯಾರತ್ರನೋ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಿದ್ರಲ್ಲ, ಆಗ್ಲೇ ಬಂದೆ. ಇಂಪಾರ್ಟೆಂಟ್ ಏನಿಲ್ಲ, ಗೆಸ್ಟ್ ನ ಮಾತಾಡ್ತಿದ್ದೆ. ಅಯ್ಯೋ, ಊಟ ಆರೋಯ್ತು ಅನ್ಸತ್ತೆ, ಬಿಸಿ ಮಾಡ್ಕೊಂಡು ತಗೊಂಬರ್ತೀನಿ. ಪೂರ್ಣಿ ನಿನ್ಗೂ ತರ್ತೀನಿ, ಎಲ್ಲೂ ಹೋಗ್ಬೇಡ. ಸರಿ ಅಮ್ಮ. ಮಾವ, ಏನು ಯೋಚನೆ ಮಾಡ್ತಿದ್ದೀರಾ, ಏನ್ ವಿಷಯ? ಏನಿಲ್ಲ ಪೂರ್ಣ. ಯಾಕೆ ಏನಿಲ್ಲ, ತುಳಸಿ ಅಮ್ಮ ಹೋಗ್ತಿದ್ದಾಗೆ ಏನು ಯೋಚನೆ ಮಾಡ್ತಿದ್ದೀರಾ ಅನ್ಸ್ತು, ಅದಕ್ಕೆ ಕೇಳ್ದೆ.
ಸಾರಿ ತಾತ. ಹೋಗ್ಲೇ, ಸ್ನ್ಯಾಕ್ಸ್ ಏನಿದೆ? ಸ್ನ್ಯಾಕ್ಸ್ ಚಿಪ್ಸ್ ಇದೆ. ಓ ಹಾ, ಓಡೋದು ಅವಳು ಇನ್ನೂ ಅದನ್ನು ಓಡಿಸಿದಾಳು. ತಗೊಂಡ್ಬಾ ತಗೊಂಡ್ಬಾ. ಸರಿ ತಾತ, ಅಂಕಲ್ ಕಾಫಿ ತೋರಿ. ಏ ಬೇಡ ಮಸೀರಿ, ನಂದಾಯ್ತು. ಏ ಇವ್ ಯಾವಾಗಲೂ ಇದೇ ಆಗ್ಬೇಕು, ಏನ್ ಕೊಟ್ರು ನಂದು ಆಯ್ತು ಆಯ್ತು ಅಂತ. ಆ ಶೂರ್ಪದಕ್ಕೆ ಮಾಡ್ಕೊಡುವ ಚಂದ ನನಗ್ ಗೊತ್ತಿಲ್ವಾ. ತಗೊಳೋ ಸುಮ್ನೆ. ನಗದು ಬಿತ್ತಾತ ಸೂಪಿನಕ್ಕೆ ಅಂದರೆ ಏನು? ನೋಡಿದೆ ದತ್ತಣ್ಣ, ನೀನ್ ಮಾಡೋ ಕೆಲ್ಸಗಳು. ಚೊಟು, ನಿನಗ್ ಕುಡಿಯಕ್ ಏನ್ ತಂದ್ಕೊಡ್ಲು? ನನಗೇನು ಬೇಡ, ಮ್ಯಾಕ್ಸ್ ಚಕ್ಕದಾಗಿದೆ, ಡಿಸಂ ಮಾಡಬೇಡಿ. ಸರಿಯಾಗಿ ಹೇಳ್ದೆ ಚೊಟು, ನೀನು ಈ ಸೋಗಾರಿ ಯಾವಲ್ಲಿಂದ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾಳೆ. ನೀನ್ ಸುಮ್ನೆ ಇದ್ದಿದ್ರೆ ಇಷ್ಟೊತ್ತಿಗೆ ಡೂಫ್ಲಫಿ 50 ಹೊಡೆದು ಬಿಡ್ತಿದ್ದ ಗೊತ್ತಾ? ಪಾಪ, ಅದು ಬೇಕು ಇದು ಬೇಕು ಅಂತ ಸುತ್ತಾಡಿಸೋದು ನೀನು ಈಗ ಅವಳಿಗೆ ಹೇಳ್ತಿದ್ಯಾ? ಏನ್ ತೋರ್ಸಿ ನೋಡು, ನಾವೇ ಗೆದ್ದಿದ್ದು. ಒಳ್ಳೇದಾಯ್ತು ಮಾವ. ಒಂದ್ ನಿಮಿಷ ಬಂದ. ಅಮ್ಮ ಸುಸ್ತಾಗಿರ್ತೀರಾ, ಕೈ ಕಾಲು ತೊಳ್ಕೊಳ್ಳಿ, ಬನ್ನಿ ಕಾಫಿ ಕೊಡ್ತೀನಿ. ಸುಸ್ತೇನು ಇಲ್ಲ ಪುಟ್ಟ, ನಿಮ್ಮಿಬ್ರು ಜೊತೆ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಏನೋ ಏನ ಬಂದ್ ಕೂಡ್ಲೆ ಮಾತಾಡ್ಬೇಕು ಅಂತಿದೀಯಲ್ಲ, ಏನಾದ್ರು ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ ಮಾವ, ಒಂದು ಮುಖ್ಯವಾದ ವಿಷಯ. ಖಂಡಿತ ಮಾಡೋಣ ತುಳಸಿ, ನಮ್ಮ ಮನೇಲೆ ಮಾಡೋಣ. ನನ್ನಿಂದ ಏನೇನು ಕೆಲಸ ಆಗಬೇಕು ಹೇಳು, ಅಷ್ಟಕ್ಕೂ ನಾನು ಸಿದ್ಧ. ಯಾರ್ದು ಫೋನು? ಯಾಕೆ ಟೆನ್ಷನ್ನಲ್ಲಿ ಇದ್ದೀಯಾ? ಅದು ಸೀನಿಯರ್ ಕ ರಮಾಕಾಂತ ಫೋನ್ ಮಾಡಿದ ದತ್ತಣ್ಣ, ನಾಳೆ ಪಂಚಾಯತಿಗೆ ಹೋಗ್ಬೇಕಾಗತ್ತೆ. ಯಾಕೆ, ಏನಾಯ್ತು? ರಮಾಕಾಂತ RCB ಮ್ಯಾಚ್ ಅಂತ TV ನೋಡ್ತಾ ಇದ್ನಂತೆ. ಅವನ್ ಹೆಂಡತಿ ಸೀರಿಯಲ್ ನೋಡ್ಬೇಕು, ರಿವಾರ್ಡ್ ಕೊಡು ಅಂದಂತೆ. ಅದಕ್ಕೆ ಅವನು ಬರೀ ಕಿತ್ತಾಡೋ ಸೀರಿಯಲ್ಗಳು ಯಾಕೆ ನೋಡ್ತೀಯ ಅಂದಂತೆ. ಅಷ್ಟೇ ಕಣೋ. ಅರ್ಥ ಆಯ್ತು ಬಿಡು, ಲೈವ್ ಅಲ್ಲೇ ಕಿತ್ತಾಟ ಆಗಿರುತ್ತೆ. ನಿನಗ್ ಗೊತ್ತಿಲ್ಲದೆ ಇರೋದು ಏನಿರುತ್ತೆ ದತ್ತಣ್ಣ, ಲತ್ತಣಿಗೆ ಹುಡಿ ಹುಡಿ ಆಗಿರುತ್ತೆ ಬಿಡು. ಡಾಕ್ಟರ್ ಗಾಬರಿ ಆಗೋ ವಿಷಯ ಏನು ಹೇಳಿಲ್ಲ ತಾನೆ? ಇಲ್ಲ ಬಾಬಾ, ಅದು ಕೈ ತಪ್ಪಿತ್ತು, ಡಾಕ್ಟರ್ ಏನು ಹೇಳಲಿಲ್ಲ. ರೆಗ್ಯುಲರ್ ಚೆಕಪ್ ಅಲ್ವಾ, ಅದೇ ಯಾವತ್ತಿನ ಸ್ಥಿತಿ. ಪ್ರತಿ ಸಲ ಹೋದಾಗ್ಲೂ ಏನಾದ್ರೂ ಸಿಹಿ ಸುದ್ದಿ ಬರುತ್ತೇನೋ ಅಂತ ಅನ್ಕೊಳ್ಳೋದು. ಆದ್ರೆ ಹೌದು ಬಾಬಾ, ನೀವು ಬ್ಯುಸಿ ಇದ್ರೇನೋ ಅದಕ್ಕೆ ಕೇಳಲಿಲ್ಲ ನಿಮ್ಗೆ. ಡಾಕ್ಟರ್ ಫೋನ್ ಮಾಡಿ ಹೇಳಿದ್ರು ಅನ್ಸುತ್ತೆ. ಇಲ್ಲ ಶರ್ವರಿ, ಸ್ಕ್ಯಾನಿಂಗ್ ರಿಪೋರ್ಟ್ನ ನೀನು ಗಡಿಬಿಡಿಲಿ ಅಲ್ಲೇ ಬಿಟ್ಟು ಬಂದಿದ್ದೆ. ಫೈನಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂದಿತ್ತಲ್ಲ, ಅದಕ್ಕೆ ನನಗೆ ಫೋನ್ ಮಾಡಿದ್ರು. ನಾನು ನಮ್ಮ ಮನೆ ಅಡ್ರೆಸ್ಗೆ ಕಳಿಸಿ ಅಂತ ಹೇಳಿದ್ದೆ. ಹೌದಾ ಬಾಬಾ, ಗಡಿಬಿಡಿಯಲ್ಲಿ ಫೈಲ್ನ ಅಲ್ಲೇ ಬಿಟ್ಟು ಬಂದೆ ನೋಡಿ. ಹೋಗ್ಲಿ ಬಿಡು, ಎಲ್ಲ ನೀನೊಬ್ಳೆ ಮಾಡ್ಬೇಕು ಅಂದ್ರೆ ಹೀಗಾಗುತ್ತೆ. ಮುಂದಿನ ಸಲ ನೀನೊಬ್ಳೆ ಹೋಗ್ಬೇಡ, ನನಗೋ ಅವಿಗೋ ಯಾರಿಗಾದ್ರೂ ಹೇಳು.
ಮಹೇಶನ್ಗೋಸ್ಕರ ಅಂದ್ರೆ ನಮ್ಗೆ ಎಷ್ಟೇ ಕೆಲಸ ಇದ್ರೂ ಬಿಟ್ಟು ಬರ್ತೀವಿ. ಸರಿ ಬಾಬಾ. ಅವನು ಯಾವಾಗ ಸರಿ ಹೋಗೋ ಕಾಲ ಬರುತ್ತೋ, ಅವನು ಯಾವಾಗ ನನ್ನನ್ನ ಅಣ್ಣ ಅಂತ ಕರೆಯೋ ಕಾಲ ಬರುತ್ತೋ. ಪೂರ್ಣಿ, ನಿನ್ನೆ ನೈಟ್ ತರ ಮೀಟ್ ಆಗೋಣ ಅಂತವಳು, ಎಲ್ಲಿ ಹೋದ್ಲು? ಏನು? ಸಾರಿ ಪೂರ್ಣಿ, ಎಲ್ಲೋ ಹೋದ್ರು. ವಾಟ್? ಇಷ್ಟೊತ್ತಲ್ಲ, ಎಲ್ಲಿಗೆ? ಯಾರಿಗೆ ಗೊತ್ತು, ಅವ್ರಿಗೆ ಯಾವ್ದೋ ಕಾಲ್ ಬಂದಿತ್ತು, ಮಾವನ್ ಕರ್ಕೊಂಡು ಈಗ್ಲೇ ಹೊರಡ್ಬೇಕು ಅಂತ ಹೇಳ್ಕೊಂಡು ಹೊರಟ್ರು. ಗುಡ್ ನೈಟ್. ಇಷ್ಟೊತ್ತಲ್ಲಿ ಅದು ಇವತ್ತಿನ ದಿನಾನೇ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಇದೆಯಾ? ಬಾ, ತುಳಸಿ ತನ್ನ ಕೈಯಾರ ಕೇಕ್ ಮಾಡಿದಾಳೆ, ಕಟ್ ಮಾಡು. ಇಲ್ಲಿ ಶೇಷು ತರ ವಯಸ್ಸಾದವರು ಇದ್ದಾರೆ, ನಿನ್ನಿನ್ನೂ ಲೇಟ್ ಮಾಡಿಬಿಟ್ರೆ ಅವನ ಅಲ್ಲೇ ಕುಸಿದು ಬಿದ್ದು ಹೋಗ್ತಾನೆ. ಮುಹೂರ್ತ ಚೆನ್ನಾಗಿದೆ, ಬಂದು ಕಟ್ ಮಾಡು. ಏನಾಯ್ತು, ಯಾಕೆ ಹಾರು ಹೋಗ್ಬಿಟ್ಟ? ಕ್ಷಮಿಸಿ ತಾತ, ಆಕ್ಸಿಡೆಂಟ್ ಆಗಿ ನಮ್ಮ ಅತ್ತೆ ಹೋದ್ಮೇಲಿಂದ ಮಾವ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ನೀವ್ ನಂಬ್ತಿರೋ ಬಿಡ್ತಿರೋ, ಅವ್ರ ಬರ್ತ್ಡೇ ಯಾವಾಗ ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ, ಕೇಳಿದ್ರು ಅವ್ರು ಹೇಳ್ತಿರ್ಲಿಲ್ಲ. ಮಧ್ಯರಾತ್ರಿ ಕರ್ಕೊಂಡ್ ಬನ್ನಿ ಅಂದಾಗ್ಲಾದ್ರೂ ನಿಮಗ್ ಅರ್ಥ ಆಗ್ಬೇಕಿತ್ತಲ್ವಾ? ನಾನು ಅವ್ರಿಗೆ ವಿಷಯ ಹೇಳಿರ್ಲಿಲ್ಲ. ಯಾವುದೇ ಆಚರಣೆ ಆದ್ರೂ ಅಲ್ಲಿ ಸಂಭ್ರಮ ಇರಬೇಕು. ಆದ್ರೆ ಆ ಆಕ್ಸಿಡೆಂಟ್ ಆದ್ಮೇಲೆ ನನ್ನ ಹುಟ್ಟುಹಬ್ಬನ ಸಂಭ್ರಮಿಸೋ ಮನಸ್ಸು ನನ್ನ ಕುಟುಂಬದಲ್ಲಿ ಯಾರಿಗೂ ಇರಲಿಲ್ಲ ಅನ್ಸತ್ತೆ. ಸಂಭ್ರಮ ಇಲ್ಲದೆ ತೋರಿಕೆ ಯಾಕೆ ಆಚರಿಸ್ಕೊಳ್ಬೇಕು ಅನ್ಕೊಳ್ತಿದ್ದೆ. ಆದರೆ ಇವತ್ತು ನೀವಿಷ್ಟು ಸಂಭ್ರಮದಿಂದ ಇಷ್ಟೆಲ್ಲ ಅರೇಂಜ್ ಮಾಡಿರೋದು ನೋಡಿದ್ರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ಜೊತೆ ನೀವೆಲ್ಲರೂ ಇದ್ದೀರಾ ಅನ್ನೋದೇ ದೊಡ್ಡ ಸಂಭ್ರಮ, ಅದಕ್ಕೆ ಕಣ್ಣೀರು ಬಂತು. ಎಲ್ಲರ ಎದುರಲ್ಲಿ ಕಣ್ಣೀರು ಹಾಕಕ್ಕೆ ಮುಜುಗರ ನೋಡಿ, ಅದಕ್ಕೆ ಇಲ್ಲಿ ಬಂದೆ. ಹೋಮ್ ಮೇಡ್ ಕೇಕ್ ಅಂತೆ, ಅಮ್ಮಂಗ್ ಬುದ್ಧಿ ಇಲ್ಲ, ಲಕ್ಷಣವಾಗಿ ಬೇಕರಿಂದ ತರಕ್ಕಾಗ್ತಿರ್ಲಿಲ್ವಾ? ಸಂಧ್ಯಾ,
ನಿಮ್ ಮನೇಲಿ ಎಲ್ಲಾ ಸೆಲೆಬ್ರೇಷನ್ ಮಾಡಲಿದ್ದಾರೆ, ನೀನ್ ಯಾಕೆ ಹಿಂಗಿದ್ಯಾ? ನೀನ್ ಕೇಕ್ ಕಟ್ ಮಾಡಿದ ರೀತಿ ನೋಡಿದ್ರೇನೆ ಗೊತ್ತಾಗ್ತಿದೆ ನಿನಗ್ ಕೋಪ ಬಂದಿದೆ ಅಂತ. ಇನ್ನೇನು ಅಲ್ಲ, ಮಾಧವ್ ಸರ್ ಅಷ್ಟು ದೊಡ್ಡ ಸೆಲೆಬ್ರಿಟಿ, ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಷ್ಟು ಇವರೆಲ್ಲ ಕ್ಲೋಸ್ ಇದಾರೆ ಅಂದ್ರೆ ಇವರಿಂದ ಅಡ್ವಾಂಟೇಜ್ ತಗೋಬೋದಿತ್ತಲ್ವಾ? ನನ್ $3,00,000 ಕೇಳಿದ್ದಕ್ಕೆ ಇವರೆಲ್ಲ ಹೇಗ್ ಮಾಡ್ಬಿಟ್ರು? ಅದನ್ನ ವಾಪಸ್ ಕೊಡು, ಸಾಲ ತಗೊಂಡಿದ್ಯಾ, ಅದನ್ನ ತೀರ್ಸೋಕೆ ಕೆಲ್ಸಕ್ ಹೋಗು ಅಂತ ನಮ್ ತಾತ ಎಷ್ಟೆಲ್ಲ ಇರಿಟೇಟ್ ಮಾಡಿದ್ರು ಅಂದ್ರೆ, ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಸತ್ತೆ ಹೋಗಿರೋರು. ಗೊತ್ತು ಕಣೆ, ನಿಮ್ ಮನೇಲಿ ನಿಮ್ ತಾತ ನಿಮ್ ಅಮ್ಮ ಇಡೀ ಊರ್ನವ್ರಿಗೆಲ್ಲ ಒಳ್ಳೆಯವರು, ನಿನಗ್ ಮಾತ್ರ ಹಿಂಗ್ ಮಾಡ್ತಾರೆ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳ್ದೆ ನೋಡು, ನನ್ಗೆ ಮಾಧವ್ ಸರ್ ಅಮ್ಮನ ಹತ್ರ ಇಷ್ಟೆಲ್ಲ ಕ್ಲೋಸ್ ಇದಾರೆ ಅಂತ ಗೊತ್ತಿದ್ರೆ ಅವ್ರ ಹತ್ರನೇ ದುಡ್ಡು ಇಸ್ಕೊಡು ಅಂತ ಕೇಳಿರ್ತಿದ್ದೆ. ಸದ್ಯ ಅವ್ರಿಬ್ರು ಕ್ಲೋಸ್ ಅಂತ ನಿನಗೂ ಗೊತ್ತಾಯ್ತಲ್ಲ. ಇರು, ನಿನ್ಗೊಂದ್ ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೀನಿ. ಸಿರಿ ಫೋನ್ ಅಲ್ಲಿ ಫೋಟೋಸ್ ತೆಗದ್ನಲ್ಲ, ಆ ಫೋಟೋಸ್ನ ನನ್ನ ಫೋನಿಗೆ ಕಳಿಸ್ಕೊಂಡಿದ್ದೀನಿ. ಈ ಫೋಟೋ ವಿಶೇಷತೆ ಏನ್ ಗೊತ್ತಾ? ಚಪ್ಪಲಿಗಳ ತಗೋ, ನಿನ್ನ ಬರ್ತ್ಡೇಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಅಯ್ಯೋ, ಇದೆಲ್ಲ ಯಾಕೆ? ನೀನ್ ಹಾಗೆಲ್ಲ ಮಾತಾಡೋ ಹಾಗಿಲ್ಲ. ನನ್ನ ಬರ್ತ್ಡೇಗೆ ನೀನು ಕೊಟ್ಟಾಗ ನಾನು ಏನೂ ಪ್ರಶ್ನೆ ಕೇಳದೆ ತಗೊಂಡೆ ತಾನೆ? ತಗೋ. ಥ್ಯಾಂಕ್ ಯು. ಮೊದಲು ಗಿಫ್ಟ್ ಓಪನ್ ಮಾಡು. ನನಗೆ ಯಾರು ಋಣನೂ ಬೇಡ, ಅದಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ. ಅಲ್ಲ ದತ್ತ, ಇದು ತಮಾಷೆ ಮಾಡಿದೆ, ಇದು ನಿನಗೆ ಸೇರ್ಬೇಕಾದ ಕ್ಯಾಮ್ರಾ, ಇಟ್ಕೋ. ನಿನ್ನ ನನ್ನ ಪರಿಚಯ ಆಗಿದ್ದೆ ಈ ಕ್ಯಾಮರಾದಿಂದ. ನೀನು ಆವತ್ತು ನಮ್ಮ ಮನೆಗೆ ಈ ಕ್ಯಾಮರಾ ತಗೊಳ್ಳೋದಕ್ಕೆ ಬರದೇ ಇದ್ದಿದ್ರೆ ನಿನ್ನ ನಾನು ಚಪ್ಪಲಿ ಕಳ್ಳ ಅಂತಲೇ ತಿಳ್ಕೊತಾ ಇದ್ದೆ. ಅಲ್ಲದೆ ಈ ಗ್ರೇಟ್ ದತ್ತನ ಪರಿಚಯನೂ ನಿನಗೆ ಆಗ್ತಾ ಇರಲಿಲ್ಲ. ತಮಾಷೆ ಬಿಟ್ಟು ಹೇಳ್ತಾ ಇದ್ದೀನಿ, ನಿನ್ನಂಥ ಒಳ್ಳೆ ವ್ಯಕ್ತಿ ಪರಿಚಯ ಆಗಿದ್ದು ನಮ್ಮೆಲ್ಲರ ಸೌಭಾಗ್ಯ. ಎಷ್ಟೇ ಹೆಸರು ಮಾಡಿದ್ರು, ಎಷ್ಟೇ ಸಂಪಾದನೆ ಮಾಡಿದ್ದು, ನಮ್ಮೆಲ್ಲರ ಜೊತೆಯಲ್ಲಿ ನಮ್ಮವನಾಗಿರ್ತೀಯ. ಎಲ್ಲರ ಕಷ್ಟಕ್ಕೂ ನೆರವಾಗ್ತೀಯ. ನಿನ್ನ ಪರಿಚಯ ಆದ್ಮೇಲೆ ನಮ್ಮೆಲ್ಲರ ಜೀವನ ಮತ್ತಷ್ಟು ಚೆನ್ನಾಗಾಗಿದೆ ಅಂತ ನನ್ನ ಭಾವನೆ. ಚೆನ್ನಾಗಿದೆ. ಥ್ಯಾಂಕ್ ಯು ತುಳಸಿ ಅವರೇ.
ಬರ್ತಾಳ ಇಷ್ಟೇನಾ? ಹುಟ್ಟದಮ್ಮ ಅಂದ್ರೆ ಪಾರ್ಟಿ ಗೀಟಿ ಏನಿಲ್ವಾ? ನಿನ್ ಪ್ರಕಾರ ಪಾರ್ಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅದೆಲ್ಲ ಇಲ್ಲಿಲ್ಲ. ನನ್ ಪ್ರಕಾರ ಪಾರ್ಟಿ ಅಂತಂದ್ರೆ ಹಾಡು ಹರಟೆ ಆಟ ಪಾಠ. ಒಪ್ಪಿಗೆ ನಾ ನಿಂಗೆ? ನಾನು ಅದನ್ನೇ ಹೇಳಿದ್ದ ತಣ್ಣ, ಆಟ ಪಾಠ. ಕಾಗೆ ಅಂತಿರ್ಬೇಕು. ಗೂಬೆ ಕೋತಿ ಎರಡನೇ ವರ್ಡ್ ಹೇಳ್ತಿದ್ದೀರಾ? ಏನ್ತಣ್ಣ ಈ ವಯಸ್ಸಿನಲ್ಲಿ ಲೈನ್ ಹೊಡಿತಿದೀಯಾ? ನನಗೆ ಗೊತ್ತಾಯ್ತು, ಭೂಪತಿ ಗಂಡು ಅಂತ ತಾನೇ. ಕರಡು ರೇಖೆ ಇರ್ಬೇಕಲ್ಲ ಪುಟ್ಟಿ. ಇಸ್ ಕರೆಕ್ಟ್. ನೆಗದು ಬಿತ್ತು ಇವ್ರಿಗೆ ಗೊತ್ತಾಯ್ತು, ನಿಮಗೆ ಗೊತ್ತಾಗ್ಲಿಲ್ಲ. ತಾತ ಮಾತಾಡುವ ಹಾಗಿಲ್ಲ, ನಿಮ್ ಹತ್ರ ಆಗಲ್ಲ ಅಂದ್ರೆ ಹೇಳಿ ಹೋಗ್ಬೋದು ಅಷ್ಟೇ. ಆಗಲ್ವಾ? ಈ ದತ್ತನ ಅಭಿನಯನ ಅರ್ಗಿಸ್ಕೊಳ್ಳೋದಕ್ಕೆ ಇವ್ರು ಯಾರಿಗೂ ಆಗ್ಲಿಲ್ಲ, ಅದಕ್ಕೆ ನನ್ನ ಬದಲು ಬೇರೆ ಯಾರು ಬರ್ತಾರೆ. ತಡ್ಬೋ. ತಾತನ್ ಬಂದಿದ್ದ ಹೆಸರು ಗರುಡ ರೇಖೆ. ಅಷ್ಟು ನೀಟಾಗಿ ಆಕ್ಟ್ ಮಾಡಿದ್ರು ಗೊತ್ತಾಗ್ಲಿಲ್ವಲ್ಲ ನಿನಗೆ. ನೀವಿನ್ನೂ ಟ್ರೈ ಮಾಡ್ಬೋದಿತ್ತು ತಾತ, ನಾವ್ ಹೇಳೇ ಹೇಳ್ತಿದ್ವಿ. ನೆಗದು ಬಿತ್ತು, ನೀನು ಯೋಚನೆ ಮಾಡಿ ಉತ್ತರ ಕೊಡೋದ್ರೊಳಗೆ ನಮ್ ಚಪ್ಪಲಿ ಕಳ್ಳನ್ ಇನ್ನೊಂದು ಬರ್ತಿದೆ ಬಂದ್ಬಿಟ್ಟಿರೋದು. ಇದು ಲಾಸ್ಟ್ ರೌಂಡ್. ಬರ್ಡೇ ಬಾಯ್ ಅವರು ಸರಿಯಾದ ಆನ್ಸರ್ ಹೇಳಿದ್ರೆ ಅವ್ರು ಗೆಲ್ತಾರೆ, ಹೇಳಿಲ್ಲ ಅಂದ್ರೆ ಇದು ಟೈ ಆಗತ್ತೆ. ಈಗ ನಿಮ್ ಟೀಮ್ ಇಂದ ಯಾರು ಬರ್ತೀರಾ? ಬರ್ತಡೇ ಬಾಯ್ ಎಲ್ಲೇ ಇದಲ್ಲ ಮಾಧವ್ ಸರ್, ನೀವೇ ಹೋಗಿ. ಬ್ಯಾಕ್ ಮಾಡಿ, ನಾವ್ ಹೇಳ್ತೀವಿ. ಪರವಾಗಿಲ್ಲ ಮಾವ, ಕೊಡ್ಸ್. ಏನಿತ್ತಮ್ಮ ಪುಳ್ಳೆ? ಸಿನಿಮಾ ಹೆಸರು ನಿನ್ನೆ ಪ್ರೀತಿಸುವೆ ಅಂತ. ಅಯ್ಯೋ ಇದು ಬಹಳ ಸುಮ್ಮಿತ್ತಲ್ಲ ಮಾಧವ್ ಸರ್, ನೀವು ಸ್ವಲ್ಪ ಆಕ್ಟ್ ಮಾಡಿದ್ರೆ ನಮ್ ತುಳಸಿ ಎಲ್ಲ ಹೇಳ್ಬಿಡ್ತಿದ್ಲು. ಓಕೆ ಓಕೆ, ಈಗ ಆಟ ಟೈ ಆಗಿದೆ. ಅದನ್ನ ನೀನ್ ಹೇಳೋದು, ಬೇರೆ ಇನ್ಯಾವತ್ತಾದ್ರೂ ಆಗಿದ್ದಿದ್ರೆ ಸೂಪರ್ ಓವರ್ ಮಾಡಿಸಿ ನಮ್ ಟೀಮ್ನೇ ಗೆಲ್ಲಿಸ್ತಿದ್ದ ಈ ದತ್ತ. ಆದ್ರೆ ಇವತ್ತು ನಮ್ಮ ಚಪ್ಪಲಿ ಕಳನ್ ಹುಡ್ದಬ್ಬ ಅಲ್ವಾ, ಅದಕ್ಕೆ ಅವನ್ ಸೋಲೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ನೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಇದು ಬೇರೆ. ಆಗ್ಲೇ ಗರುಡ್ರಿಗೆ ಸರಿಯಾಗಿ ತೋರ್ಸಕ್ ಬರ್ಲಿಲ್ಲ ನಿನಗೆ, ನೀನ್ ಗೆದ್ದು ಬಿಡ್ತೀಯಾ? ನೇ ಗೆದ್ದು ಬಿತ್ತು, ನಾನೇ ತೋರ್ಸೋದಕ್ ಬರ್ಲಿಲ್ಲ ಅಂತಲ್ಲ, ಇಂಥ ಪೆದ್ದ ಟೀಮ್ ಕೊಟ್ರೆ ಅವ್ರಿಗೆ ಗೆಸ್ ಮಾಡೋಕ್ ಬರ್ಲಿಲ್ಲ ಅಂತ ಹೇಳು. ತಾತ ಸರಿ, ನಾವಿನ್ ಹೊರಡ್ತೀವಿ. ಮನೇಲೂ ಹೇಳಿ ಬಂದಿಲ್ಲ, ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ವಿ ಅಂತ ಗಾಬರಿ ಆಗಿರ್ತಾರೆ. ಸರಿ ಸರಿ,
ನಾಳಿದ್ದು ಮ್ಯಾಚ್ ಇದೆ ಗೊತ್ತು ತಾನೆ. ಹೌದದು, ಸುಮ್ಮನೆ ಹೂವನ್ ಬಿಡೋದೆಲ್ಲ ಆವಾಗ ಆವಾಗ ಬರ್ತಾ ಇರು. ನಮ್ಮ ಮಾವ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಸಿರಿ, ಹತ್ರದವರಿಂದಾನೆ ಸಾಕಷ್ಟು ನೋವು ತಿಂದಿದ್ದಾರೆ. ಆದ್ರೆ ಇತ್ತೀಚೆಗೆ ಆ ನೋವನ್ನೆಲ್ಲ ಮರೆತು ತುಂಬಾ ಖುಷಿಯಾಗಿರ್ತಾರೆ. ನೋಡು, ಅವ್ರು ಹೀಗ್ ನಪ್ತಿರೋದು ನೋಡೋದಕ್ಕೆ ಖುಷಿಯಾಗತ್ತೆ. ನಮ್ಮ ಮಾವ ಹೊರಗ್ ನಗ್ತಿದ್ರು, ಮನ್ಸಲ್ಲಿ ತುಂಬಾ ನೋವು ಇಟ್ಕೊಂಡಿರೋರು. ಆದ್ರೆ ಇತ್ತೀಚೆಗೆ ಮನ್ಸಿಂದ ನಗ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ತುಳಸಿ ಅಮ್ಮ ಅಂತ ನನಗನ್ಸ್ತದೆ. ಇರಬಹುದು ಪೂರ್ಣಿ, ಅಮ್ಮ ಯಾವಾಗ್ಲೂ ಹಾಗೆ ಅವ್ರಿರೋ ಕಡೆ ಪ್ರೀತಿ ಖುಷಿ ವಿಶ್ವಾಸ ಎಲ್ಲಾನು ಹಂಚ್ತಾರೆ. ಹಾಗೆ ಮಾಧವ್ ಸರ್ ನಮ್ಮ ಅಮ್ಮಂಗ್ ಮಾಡಿದ ಸಹಾಯನು ನಾವ್ ಯಾರು ಮರೆಯಲ್ಲ ಪೂರ್ಣಿ. ಸಹಾಯನ ಹೇ, ನಮ್ಮಮ್ಮ ಯಾವತ್ತೂ ಮನೆಯಿಂದ ಹೊರಗಡೆ ಕಾಲಿಟ್ಟೋರೆ ಅಲ್ಲ. ಅಂತದ್ರಲ್ಲಿ ಅವ್ರಿಗೊಂದು ಒಳ್ಳೆ ಕೆಲ್ಸ ಕೊಟ್ಟು ಅವರಲ್ಲಿ ಧೈರ್ಯ ವಿಶ್ವಾಸ ಎಲ್ಲಾನು ತುಂಬ್ತಾ ಇರೋದು ಮಾಧವ್ ಸರ್. ಮಾಧವ್ ಸರ್ ಬದಲಾಗಿರೋ ಹಾಗೆ ಅಮ್ಮನೂ ಬದಲಾಗಿದ್ದಾರೆ ಅನ್ಸುತ್ತೆ. ಮೊದ್ಲು ಈ ಮನೆನೇ ಪ್ರಪಂಚ ಅನ್ಕೊಂಡಿದ್ರು, ಆದ್ರೆ ಈಗ ಈ ಮನೆ ಜೊತೆ ಅವ್ರ ಪ್ರಪಂಚ ಎಕ್ಸ್ಪ್ಯಾಂಡ್ ಆಗ್ತದೆ. ಹೌದು ಸರಿ, ಅವರಿಬ್ರು ಈಗ ನಗ್ತಿರೋದನ್ನ ನೋಡಿದ್ರೆ ನನ್ನ ದೃಷ್ಟಿನೇ ಬೀಳುತ್ತೆ. ಪೂರ್ಣಿ, ಮಾಧವ ಈ ಮನೆಗೆ ಬರೋದು ಹೋಗೋದು ನನ್ನ ಇಚ್ಛೆಯಿಂದ ನನ್ನ ಒಪ್ಪಿಗೆಯಿಂದ. ಮನೆ ಯಜಮಾನನಾಗಿ ನನಗೆ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಅಂತಂದ ಮೇಲೆ ಬೇರೆಯವರು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯವೇ ಇಲ್ಲ. ಅವರಿಬ್ಬರ ಸ್ನೇಹ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ನೋಡೋರ್ ಕಣ್ಣು ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಅವ್ರ ಹೊಣೆ ಅಲ್ಲ. ಇದ್ರ ಬಗ್ಗೆ ಯಾರು ಏನೇ ಮಾತಾಡೋದಿದ್ರು ನನ್ನ ಮುಂದೆ ನಿಂತು ಮಾತಾಡೋದಕ್ಕೆ ಹೇಳು. ಅವ್ರಿಗೆ ಹೇಗೆ ಉತ್ತರ ಕೊಡಬೇಕೋ ಹಾಗೆ ಉತ್ತರ ಕೊಟ್ಟು ಕಳಿಸ್ತೀನಿ. ದತ್ತಣ್ಣ, ಇವಳು ಮತ್ತೆ ನಿಮ್ ಮನೆಗೆ ಬರ್ತಾ ಇರೋದನ್ನ ನೋಡಿ ಇವಳು ಸುಧಾರಿಸಿದಾಳೆ ಅನ್ಕೊಂಡೆ. ಆದ್ರೆ ಮುಂದಿನ ಸಲ ಇಂಥ ಒಳ್ಳೆ ಕೆಲ್ಸಕ್ಕೆ ಇವಳು ಬರದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಇವಳ ರೀತಿ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡೋದು ತಾಳ. ಅವಳು ಮನ್ಸಲ್ಲಿ ಇದ್ದಿದ್ದ ವಿಷಾನ ಹೊರಗೆ ಹಾಕದ್ಲಲ್ಲ, ಒಳ್ಳೇದಾಯ್ತು ಬಿಡು. ಇದರಿಂದ ನನ್ನ ಉತ್ತರ ಏನು ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ತುಳಸಿ, ಅವಳ ಸ್ವಭಾವ ಗೊತ್ತಲ್ಲ, ಚಿಂತೆ ಮಾಡಬೇಡ. ನೀನ್ ಹೇಗೆ ಅಂತ ನಮಗ್ ಗೊತ್ತಲ್ವಾ. ದತ್ತಣ್ಣ ದಯವಿಟ್ಟು ಕ್ಷಮಿಸ್ಬಿಡು, ನಾವೇನ್ ಬರ್ತೀವಿ. ಅಮ್ಮ ತುಳಸಿ, ನಾವು ಬರ್ತೀವಿ ಅಮ್ಮ. ನಡಿ, ಹೋಗಿ ಮಲ್ಕೊಳ್ಳಿ. ಅವಳನ್ ನೋಡಿ ಮಾಧವ್ ಅವರು ಮನೆವರೆಗೂ ನನ್ನ ಬಿಟ್ರು ಅಂತ ನಿಮ್ಗೆ ಹೇಳೋದು ಮರ್ತೋಯ್ತು. ಆದ್ರೆ ಆ ವಿಷಯನ ಇವತ್ತು ನಂದಿನಿ ಬಾಯಲ್ಲಿ ನೀವು ಕೇಳ್ಬೇಕಾಯ್ತಲ್ಲ ಅಂತ ನೋವಾಗ್ತಾ ಇದೆ. ಇದಿಷ್ಟು ದೊಡ್ಡ ವಿಷಯ ಆಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಮಾವ. ಇದೇನ್ ದೊಡ್ಡ ವಿಷಯ ತುಳಸಿ? ಈಗ ನಾನು ಶೇಷು ಎಷ್ಟೋ ವರ್ಷಗಳಿಂದ ಜೊತೆನಲ್ಲೇ ಇದ್ದೀವಿ.
ಅವನು ಯಾವಾಗ ನೋಡಿದ್ರು ನಮ್ಮನ್ನೇ ಇರ್ತಾನೆ. ನಾನು ಅವನು ಎಷ್ಟೋ ಸಲ ಜಗಳಗಳ ಆಡಿದ್ದೀವಿ, ಆದರೂ ನಮ್ಮ ಸ್ನೇಹಕ್ಕೆ ನಮ್ಮ ಅಭಿಮಾನಕ್ಕೆ ಎಲ್ಲಾದ್ರೂ ಕುಂದುಂಟಾಗಿದೆಯಾ? ಇಲ್ಲ. ಜನ ಏನಾದರೂ ಅದ್ರ ಬಗ್ಗೆ ಮಾತಾಡ್ತಾರ? ಇಲ್ಲ. ಯಾಕೆ ಹೇಳು? ನಾವಿಬ್ಬರು ಗಂಡಸರು ಅಂತ. ಅದೇ ಶೇಷು ಏನಾದರೂ ಹೆಂಗಸಾಗಿದ್ದಿದ್ರೆ ಜನ ಸುಮ್ಮನಿರ್ತಿದ್ರ? ಆಚಾರವಿಲ್ಲದ ನಾಲ್ಗೆ ಆಡ್ಕೊಳ್ಳೋದು ಅದ್ರ ಕೆಲಸ, ಆದರೆ ಎಷ್ಟನ್ನ ಕೇಳಿಸ್ಕೋಬೇಕು ಬಿಡಬೇಕು ಅಂತ ಅನ್ನೋದು ನಮ್ಮ ಕಿವಿ ನಿರ್ಧರಿಸ್ಬೇಕು. ಆದ್ರೂ ಮಾವ, ನಟ್ಟಿಂದ ನಿಮ್ಗೆ, ನಿನ್ನಿಂದ ಇದುವರೆಗೂ ನನಗೆ ಯಾವತ್ತೂ ಗೌರವಾನೇ ಸಿಗ್ತಾ ಇರೋದು, ಮುಂದೇನೂ ಗೌರವಾನೇ ಸಿಗೋದು. ನಿಮ್ಮಿಬ್ಬರ ಸಂಬಂಧ ಏನು ಅನ್ನೋದು ನಿಮಗೂ ಗೊತ್ತು, ಅದಕ್ಕಿಂತ ಚೆನ್ನಾಗಿ ನನಗೂ ಗೊತ್ತು. ಅಷ್ಟು ಸಾಕು, ಜಗತ್ತಿಗೆಲ್ಲ ಅದು ಗೊತ್ತಾಗಬೇಕು ಅಂತ ಏನಿಲ್ಲ. ಮಲಕೊಮ್ಮ, ತಡ ಆಗಿದೆ. ಮಾವ, ಮುಂದಿನ ಜನ್ಮ ನದೊಂದಿದ್ರೆ ನಾನು ನಿಮ್ಮ ಮಗನ ಕೊಡ್ತೆ. ಮುಂದಿನ ಜನ್ಮ ಆಮೇಲೆ ನೋಡೋಣ. ನಾಳೆ ಬೆಳಗ್ಗೆ ಕೆಫೆಗೆ ಹೋಗ್ಬೇಕಲ್ಲ, ಮಲಕೋ. ನಾನು ಬೇರೆ ಏನೋ ತಲೆ ಬಿಸಿ ನಡಿದ್ದೀನಿ. ಬೇರೆ ತಲೆ ಬಿಸಿನ? ಏನ್ರ ತಣ್ಣ ಶೇಷು, ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಮನ್ಸಿಗೆ ನೆಮ್ಮದಿನೇ ಇಲ್ಲ ಕಣು. ಕೂದಲು ಕೂರೋಕ್ಕಾಗಲ್ಲ, ನಿಂತಲ್ಲಿ ನಿಲ್ಲೋಕ್ಕಾಗಲ್ಲ. ದತ್ತಣ್ಣ, ನನಗೆ ಗೊತ್ತಿರೋ ಒಬ್ರು ಮೂಲವ್ಯಾಧಿ ವೈದ್ಯರಿದ್ದಾರೆ, ಒಳ್ಳೆ ನಾಟಿ ಔಷಧಿ ಕೊಡ್ತಾರೆ. ನೀವು ಹೂ ಅಂದ್ರೆ ಬಿತ್ತು ಮೂಲವ್ಯಾಧಿ ಅಂತ. ಮತ್ತೆ ಕೂತಲ್ ಕೂರೋಕ್ಕಾಗಲ್ಲ, ನಿಂತ ನಿಲ್ಲೋಕ್ಕಾಗಲ್ಲ ಅದೆಲ್ಲ, ಅದಕ್ಕೆ ನಿನ್ ಮೂಲಕ್ಕೆ ಬೆಂಕಿ ಇಡ್ತೀನಿ ನಾನು. ನಿನ್ನೆ ರಾತ್ರಿ ಹಾಗಾಯ್ತು. ಈ ಓಡ್ ಹೋದವಳು ಬಂದ್ಮೇಲೆ ಪ್ರತಿ ದಿವಸ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ನಡೀತಾನೆ ಇದೆ. ಒದ್ದು ಓಡಿಸೋಣ ಅಂತ ಅನ್ಕೊಂಡ್ರೆ ಪಾಪ ತುಳಸಿ ಮುಖ ನೋಡಿ ಸುಮ್ಮನೆ ಆಗೋ ಹಾಗಿದೆ ನನ್ನ ಪರಿಸ್ಥಿತಿ. ಒಟ್ಟಿನಲ್ಲಿ ಯಾವುದೋ ಕೆಟ್ಟ ಕಣ್ಣು ಬಿದ್ದಿದೆ ನನ್ನ ಮೇಲೆ. ನಾನು ಅಡ್ಡಿ ಬರ್ತಾ ಇಲ್ವಲ್ಲ? ಅಷ್ಟಕ್ಕೂ ಈ ಬರ್ಡೇ ಸೆಲೆಬ್ರೇಟ್ ಮಾಡೋದು ಯಾಕೆ ಹೇಳು? ಒಬ್ಬ ಮನುಷ್ಯ ಈ ಭೂಮಿಗೆ ಬಂದಿದ್ದಕ್ಕೆ, ಆ ದೇವರಿಗೆ ನಾವು ಕೃತಜ್ಞತೆ ಹೇಳೋದಕ್ಕೆ. ಅದ್ರ ಅಗತ್ಯ ನಿಮಗಿರ್ಬೋದು, ನನಗಿಲ್ಲ. ಇಟ್ಸ್ ಓಕೆ ಮಾವ, ಕೇಕ್ ಕಟ್ ಮಾಡಿ. ದಯವಿಟ್ಟು ಕ್ಷಮಿಸಿ, ಈ ಸೆಲೆಬ್ರೇಷನ್ ಎಲ್ಲ ಬೇಡ. ನಿಮ್ಮೆಲ್ಲರ ಮನಸ್ಸು ನೋವು ಮಾಡಿದ್ರೆ ಕ್ಷಮಿಸಿ. ಮಾವ, 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 ಅಯ್ಯ, ಇಷ್ಟೆಲ್ಲ ಯಾಕೆ ಪ್ಲಾನ್ ಮಾಡ್ಬೇಕಿತ್ತು ದೀಪಿಕಾ? ಅಲ್ಲ ಅಭಿ, ರಾತ್ರಿ ಅವರಿಬ್ರು ಆಚೆ ಹೋಗಿದ್ರು,
ಆಚೆ ಬರ್ಡೇ ಸೆಲೆಬ್ರೇಷನ್ ಮಾಡಿರ್ತಾರೆ ಅನ್ಕೊಂಡು ಮನೇಲೂ ಇರ್ಲಿ ಅಂತ ನಾನೇ ಅರೇಂಜ್ ಮಾಡಿದೆ. ದೀಪಿಕಾ, ನಿನ್ನೆ ರಾತ್ರಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಕ್ ಹೋಗಿರ್ಲಿಲ್ಲ. ಅರ್ಜೆಂಟಾಗಿ ಬರ್ಲೇಬೇಕು ಅಂತ ಮಾವನವ್ರ ಫ್ರೆಂಡು ಕರೆದಿದ್ದಕ್ಕೆ ಹೋಗಿದ್ದು. ಅಲ್ಲಿ ತುಳಸಿ ಅವ್ರು ಸರ್ಪ್ರೈಸ್ ಕೊಡ್ತಾರೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ವಾಟ್ ಎವರ್, ಸೆಲೆಬ್ರೇಷನ್ಸ್ ಇತ್ತು ತಾನೇ? ದೀಪಿಕಾ, ನಿನಗೆ ಈ ಮನೆ ಸಿಚುವೇಶನ್ ಗೊತ್ತಿಲ್ಲ. ಯಾರ ಮೂಡ್ ಯಾವಾಗ ಹೇಗ್ ಚೇಂಜ್ ಆಗುತ್ತೋ ಅಂತ ಹೇಳಕ್ಕಾಗಲ್ಲ. ಈ ತರದಲ್ಲ ಅರೇಂಜ್ ಮಾಡೋ ಯೋಚನೆನೂ ಮಾಡ್ಬೇಡ. ಈಗ ನಿನ್ಗೆ ಅರ್ಥ ಆಯ್ತಲ್ವಾ? ಮಾಧವ್ ಸರ್, ಇದು ಕೆಫೆ ಕಡೆಯಿಂದ. ಎಲ್ರು ಪರವಾಗಿ, ಇವತ್ತು ನಿಮ್ ಬರ್ಡೇ ಅಂತ ತುಳಸಿ ಮೇಡಮ್ ಕಡೆಯಿಂದ ಗೊತ್ತಾಯ್ತು. ಇಲ್ಲ ಅಂದ್ರೆ ನಮ್ಗೊಂದ್ ಪಾರ್ಟಿ ಮಿಸ್ ಆಗ್ತಿತ್ತು. ನಿಮ್ ಬರ್ಡೇ ಅಂತ ಮೊದ್ಲೇ ಗೊತ್ತಾಗಿದ್ರೆ ಕೆಫೆನೆಲ್ಲ ಡೆಕೋರೇಟ್ ಮಾಡ್ತಾ ಇದ್ವಿ ಸರ್. ಮಾಧವ್ ಸರ್, ನಾವೆಲ್ಲ ನಿಮ್ಗೆ ಏನ್ ಗಿಫ್ಟ್ ಕೊಟ್ಟಿದೀವಿ ಅಂತ ನೋಡೋ ಕ್ಯೂರಿಯಾಸಿಟಿ ಇಲ್ವಾ? ಈಗಲೇ ಗಿಫ್ಟ್ ಓಪನ್ ಮಾಡಿ ಪ್ಲೀಸ್. ಸಾರಿ ಮ್ಯಾಗಿ, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ನೋಡ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್. ಹಾಗೆ ನಾವು ತುಂಬಾ ಸಿಂಪಲ್ ಆಗಿ ಬರ್ಡೇ ಮಾಡ್ತಾ ಇದೀವಿ ಅಂತ ಬೇಜಾರಾಯ್ತೋ ಏನ? ಏ ಸದಾ ಸರ್, ಎಷ್ಟು ಸಿಂಪಲ್ ಅಂತ ನಿನಗ್ ಗೊತ್ತಿಲ್ವೇನೋ. ಅದಕ್ಕಲ್ಲ, ಅವ್ರು ಬರೋವಾಗ್ಲೇ ಮುಖ ಬಾಡಿತ್ತು. ಮೋಸ್ಟ್ಲಿ ಅವ್ರ ಮನೇಲಿ ಇವ್ರಿಗೆ ಬೇಜಾರಾಗೋ ತರ ಏನೋ ಆಗಿರ್ಬೇಕು. ನಮಸ್ಕಾರ. ಗುರುಗಳಿದಾರ? ಕರುಣಾನಂದ ಸ್ವಾಮಿಗಳು ಯಾತ್ರೆಗೆ ಹೋಗಿದ್ದಾರೆ. ಅವ್ರ ಅಣ್ಣ ಪವನಾಭಯ ಸ್ವಾಮಿಗಳೇ ಇರೋದು. ಪರವಾಗಿಲ್ಲ, ಅವ್ರನ್ನ ನೋಡ್ಬೋದಾ? ಒಂದು 5 ನಿಮಿಷ ಇರಿ, ಕರಿತೇವೆ. ಹಾ, ತುಂಬಾ ಪವರ್ಫುಲ್ ಅನ್ಸುತ್ತಿದೆ ತಣ್ಣ. ಏನಪ್ಪ, ನಾನು ಇವ್ರನ್ನ ಮೀಟ್ ಮಾಡಿಲ್ಲ, ಇವ್ರ ತಮ್ಮನ್ನ ಭೇಟಿ ಮಾಡಿದ್ದೆ ಅಷ್ಟೇ. ನೋಡೋಣ, ಇವ್ರ ಜೊತೆ ಮಾತಾಡಿದ್ಮೇಲೆ ಗೊತ್ತಾಗತ್ತಲ್ವಾ. ಏನ್ ಮ್ಯಾಗಿ, ಇಬ್ರು ಅಷ್ಟೊಂದು ಖುಷಿಯಾಗಿದ್ದೀರಾ? ಮೇಡಮ್, ಅದೇನ್ ಕೇಳ್ತೀರಾ? ಮಾಧವ್ ಸರ್, ನಿಮ್ ಹುಟ್ಟು ಹಬ್ಬಕ್ಕೆ ಇನ್ನೊಂದ್ ಸ್ಪೆಷಲ್ ಗಿಫ್ಟ್ ಸಿಕ್ಕಿದೆ. ಅಯ್ಯೋ ಸಾ, ಆ ರಾಮ್ ಮೋಹನ್ ಇದಾರಲ್ಲ, ಫುಡ್ ಕ್ರಿಟಿಕ್, ಅದೇ ಸಾ. ಅವತ್ ನೀವ್ ಹಿಂದೆ ಹೋದಾಗ ಕೆಫೆಗ್ ಬಂದು ರಾಗಿ ಪಿಜ್ಜಾ ತಿಂದ್ರಲ್ಲ, ಅವರು ತಮ್ಮ ಬ್ಲಾಗ್ ಅಲ್ಲಿ ವೆಬ್ಸೈಟ್ ಅಲ್ಲೆಲ್ಲ ನಮ್ ಕೆಫೆನ ಹೋಗ್ಲಿ ಆರ್ಟಿಕಲ್ ಬರ್ದಿದ್ದಾರೆ. ತುಳಸಿಯವ್ರೆ, ನಿಮ್ ಬಗ್ಗೆನೂ ಇದೆ. ಮಾಧವ ಕೆಫೆಯ ರಾಗಿ ಪಿಜ್ಜಾ ಎಂಬ ಇನೋವೇಟಿವ್ ತಿಂಡಿಯ ಸುತ್ತ ಪಿಜ್ಜಾ ಮೈದಾ ಹಿಟ್ಟಿನಿಂದ ಮಾಡಿದ್ದು ಅನ್ನೋ ಕಾರಣಕ್ಕೆ ಅದನ್ನ ದೂರ ಇಡೋ ಮಂದಿನೇ ಹೆಚ್ಚು. ಆದ್ರೆ ಇದೇ ಪಿಜ್ಜಾವನ್ನ ರಾಗಿ ಹಿಟ್ಟಿನಿಂದ ಮಾಡಿ ಆರೋಗ್ಯಕ್ಕೂ ಹಿತ, ನಾಲಿಗೆಗೂ ರುಚಿಯಾಗೋ ರೀತಿ ಇನೋವೇಟಿವ್ ಆಗಿ ತಯಾರಿಸಿದ ಮಾಧವ್ ಕೆಫೆಯ ಬಗ್ಗೆ ನಾನು ಇವತ್ತು ಬರಿತಾ ಇದ್ದೀನಿ. ಇಲ್ಲಿಗೆ ಹೋಗುವ ಬದಲು ಈ ಕೆಫೆ ಬರೀ ಒಂದು ಓವರ್ ಹೈಪ್, ಒಂದು ಉತ್ಪ್ರೇಕ್ಷೆ ಅಂದುಕೊಂಡಿದ್ದೆ. ಆದ್ರೆ ಅಲ್ಲಿಗೆ ತೆರಳಿದ ಮೇಲೆ
ಅಲ್ಲಿನ ಸ್ಟಾಫ್ ನನ್ನನ್ನು ನೋಡಿಕೊಂಡ ರೀತಿ ಮತ್ತು ಅವರು ತಯಾರಿಸಿದ ರಾಗಿ ಪಿಜ್ಜಾ ಕೆಫೆಯ ಕುರಿತ ನನ್ನ ಭಾವನೆಯನ್ನೇ ಬದಲಾಯಿಸಿತು. ಕೆಫೆಯ ತಿಂಡಿಗಳನ್ನು ತಿನ್ನುವಾಗ ಹೋಮ್ಲಿ ಫೀಲ್ ಬರಲಿ ಅನ್ನೋ ಕಾರಣಕ್ಕೇನೆ ತುಳಸಿ ಎನ್ನುವ ಹೋಮ್ಲಿ ಶೆಫ್ ಅನ್ನು ಲೀಡ್ ಶೆಫ್ ಆಗಿ ಮಾಧವ್ ಅವರು ನೇಮಕ ಮಾಡಿದ್ದಾರೆ. ಕೇವಲ ತಿಂಡಿಯ ವಿಷಯಕ್ಕೆ ಮಾತ್ರವಲ್ಲದೆ ಅತಿಥಿ ಸತ್ಕಾರ, ಶುಚಿ, ರುಚಿ ಎಲ್ಲ ವಿಷಯಗಳಲ್ಲೂ ಮಾಧವ ಕೆಫೆ ಸಿಟಿಯ ಎಲ್ಲ ರೆಸ್ಟೋರೆಂಟ್ಗಳಿಗೆ ಹೋಲಿಸಿದ್ರೆ ಅತ್ಯುತ್ತಮ ಸ್ಥಾನ ಪಡೆದುಕೊಂಡಿದೆ. ಸರ್, ರಾಮಮೋಹನ್ ಅವರು ಕೆಫೆಗೆ ಬಂದು ಹೋಗಿ ಇಷ್ಟು ದಿನ ಆದರೂ ಯಾಕೇನೋ ಬರ್ದಿಲ್ಲ ಅನ್ಕೋತಿದ್ದೆ. ನೆಗೆಟಿವ್ ಆಗಿದ್ರೆ ಅವತ್ತೇ ಬರೀತಿದ್ರೋ ಏನೋ, ಪಾಸಿಟಿವ್ ಆಗಿದ್ದಕ್ಕೆ ಇಷ್ಟು ದಿನ ಟೈಮ್ ತಗೊಂಡಿದ್ದಾರೆ. ಅವರೇ ಆಗಿ ಬರೆದ್ಮೇಲೆ ಇನ್ನು ನಮ್ಮ ಕೆಫೆ ಇನ್ನೂ ಫೇಮಸ್ ಆಗೋದು ಪಕ್ಕ. ಅವತ್ತು ನಮ್ಮನ್ನು ಸೇವ್ ಮಾಡಿದ್ದು ತುಳಸಿಯವ್ರು, ಎಲ್ಲ ಕ್ರೆಡಿಟು ಇವ್ರಿಗೆ ಸೇರಬೇಕು. ಹೌದಲ್ವಾ, ಮತ್ತೇನು ಮಾಡೋಣವಾಗಿ ಏನ್ ಮಾಡೋದು? ಹಾ, ಎಲ್ಲಾದ್ರೂ ಹಾಲಿಡೇ ಹೋದ್ರೆ? ಹಾಲಿಡೇ ಅದು ಭಾನುವಾರ ಅಲ್ವಾ? ಅಯ್ಯಯ್ಯೋ ತುಳಸಿ ಮೇಡಮ್, ಹಾಲಿಡೇ ಅಂದ್ರೆ ಶನಿವಾರ ಭಾನುವಾರ ಅಂತಲ್ಲ, ಎಲ್ರೂ ಸೇರಿ ಒಟ್ಟಿಗೆ ಟ್ರಿಪ್ ಹೋಗೋಣ ಅಂತ ಮ್ಯಾಗಿ ಹೇಳ್ತಾ ಇರೋದು. ಹೌದಾ ಮಾಧವ್ ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಾನಂತೂ ಲಾಸ್ಟ್ ಇಯರ್ ಊಟಿ ಕೊಡೆಕನಾಲ್ ಹೋಗಿದ್ ಬಿಟ್ರೆ ರೀಸೆಂಟ್ ಆಗಿ ಎಲ್ಲೂ ಹೋಗೇ ಇಲ್ಲ. ನಾನು ಅಷ್ಟೇ, 6 ತಿಂಗಳಿಂದೆ ಬಂಡೀಪುರ, ಅದೇ ಲಾಸ್ಟ್. ತುಳಸಿಯವರೇ, ನೀವೆಲ್ಲಿ ಹೋಗಿದ್ರಿ ಲಾಸ್ಟ್ ಟ್ರಿಪ್? ನಾವಾ, ಕೆಲವು ತಿಂಗಳ ಹಿಂದೆ ನಾವು ಮನೆಯವರೆಲ್ಲ ಯಡಿಯೂರ್ಗ್ ಹೋಗಿದ್ವಿ ದೇವ್ರ ದರ್ಶನ ಮಾಡಕ್ಕೆ. ಏ ಮೇಡಮ್, ಅದು ದೇವ್ರ ದರ್ಶನಕ್ಕಾಯ್ತು, ಈ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎಂಜಾಯ್ ಮಾಡಕ್ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾ ಇರೋದು ಸಾ. ಓ ಹಾಗ, ಹಾಗೇನೆ ಎಲ್ಲೂ ಹೋಗಿಲ್ಲಪ್ಪ. ಆಯ್ತಲ್ಲ ಸರ್, ಹಾಗಿದ್ರೆ ತುಳಸಿ ಮೇಡಮ್ ಎಲ್ಲೂ ಹೋಗಿಲ್ವಂತೆ, ಸೊ ಅವ್ರನ್ನ ಕರ್ಕೊಂಡು ಎಲ್ರು ಪಿಕ್ನಿಕ್ ಹೋಗೋಣ, ಏನಂತೀರಾ? ಹೌದು ಸಾ, ದಿನಾ ಒಂದೇ ಕೆಲಸ ಅಂತ ಬೋರ್ ಆಗಿದೆ, ಹೊರಗಡೆ ಹೋದ್ರೆ ಸ್ವಲ್ಪ ಮನಸ್ಸಿಗೂ ಚಾನ್ಸ್ ಸಿಗುತ್ತೆ ಸಾ. ತುಳಸಿಯವರೇ, ನಿಮ್ಗೆ ಓಕೆನಾ? ಯಾಕೆ ತುಳಸಿಯವರೇ, ನಿಮ್ಗೆ ಬರಕ್ ಇಷ್ಟ ಇಲ್ವಾ? ಅದ್ ಹಾಗಲ್ಲ ಮಾಧವ್ ಅವರೇ, ನಮ್ಮ ಮಾವನವರು ನೀನ್ ಈ ಮನೆಯಲ್ಲಿ ಎಲ್ರು ಕಣ್ಣಲ್ಲಿ ಗುಡ್ ಬುಕ್ಸ್ ನಲ್ಲಿ ಇರ್ಬೇಕು ಅಂತ ಈ ಸೆಲೆಬ್ರೇಷನ್ ಐಡಿಯಾ ಕೊಟ್ಟೆ. ಆದ್ರೆ ನಾನ್ ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಹಾಗಂತ ಆಗಿದ್ದು ಒಳ್ಳೇದೇ ಬಿಡು, ನೀನು ಗುಡ್ ಬುಕ್ಸ್ ನಲ್ಲಿ ಇರೋದಕ್ಕೆ ಇನ್ನೂ ಅಪಾರ್ಚುನಿಟಿ ಸಿಗುತ್ತೆ, ಅದಕ್ಕೆ ಫೀಲ್ ಆಗೋ ಅಗತ್ಯ ಇಲ್ಲ. ಆ ವಿಷಯದ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ ಅತ್ತೆ, ಅಭಿ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದಾನೆ. ಈ ಮನೇಲಿ ಸೆಲೆಬ್ರೇಷನ್ ಅಂದ್ರೆ ಹೀಗೆ ಅಂತ ಅರ್ಥ ಮಾಡಿಸಿದಾನೆ. ಆಯ್ತಲ್ಲ, ಇನ್ನೇನು? ನಾನ್ ಯೋಚನೆ ಮಾಡ್ತಿರೋದು ಅದಲ್ಲ ಅತ್ತೆ, ಅಭಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂತಿದ್ದಾನೆ. ನಾನೇ ಏನೋ ಒಂದು ಐಡಿಯಾ ಕೊಟ್ಟು ಈ ಫ್ಯಾಮಿಲಿ ಬಿಸ್ನೆಸ್ ಇಂದ ಅವನ್ನ ದೂರ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆಗ್ಲೇ ಅವಿನಾಶ್ ಅವ್ರು ಬಂದು ಸ್ಟಾರ್ಟ್ಅಪ್ ಮಾಡೋದಾದ್ರೆ ನಾನೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾನ್ ಸಪೋರ್ಟಿಂಗ್ ಫಿಯಾನ್ಸಿ ಅನ್ಸ್ಲಿ ಅಂತ ಅನ್ಕೊಂಡ್ರೆ ಇದೇನೋ ಬೇರೆನೆ ಆಯ್ತು. ಸೊ ಅಣ್ಣ ತಮ್ಮ ಒಂದಾಗ್ತಿದ್ದಾರೆ ಅನ್ನು? ಹಾ ಅತ್ತೆ, ಅಭಿಗೆ ಅವಿನಾಶ್ ಅವರು ಆಗ ಹೇಳ್ತಿದ್ದಾಗೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ ಅನ್ಕೊಂಡಿದ್ಯಾ? ಏನ್ ಮಾಡ್ಲಿ ಅತ್ತೆ? ಎಲ್ಲ ನಾನೇ ಹೇಳಿದ್ರೆ ನೀನೇನ್ ಮಾಡ್ತೀಯ? ನನಗೆ ಮಾಡೋದಕ್ ಬೇರೆ ಕೆಲ್ಸ ಇದೆ, ಮುಂದೇನ್ ಮಾಡ್ಬೇಕು ಅಂತ ನೀನೇ ಯೋಚನೆ ಮಾಡು.
ಇವ್ರೇನ್ ಅನ್ಕೊಂತಾರೆ ಅನ್ನೋದು ನನಗೆ ಗೊತ್ತಾಗದೆ ನಾನ್ ಹೇಗೆ ಇವ್ರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ಲಿ. ನನಗ ನೆನಪ್ ಬಂದಾಗ ನನ್ಗ ಅವ್ರ ಮೇಲೆ ಇರೋ ಕೋಪ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಆಗ ನಾನಿನ್ನು ಚಿಕ್ಕ ಹುಡುಗ ಪುಣೆ, ಒಂದೇ ದಿನ ಎಲ್ಲ ಕಳ್ಕೊಂಡೆ. ನಿನ್ನ ಲೈಫಿಗೆ ಬಂದ್ಮೇಲೆ ನಾನು ಸ್ವಲ್ಪ ನಗಕ್ಕೆ ಶುರು ಮಾಡಿದ್ದು. ಈಗ ನೀನು ನನ್ನ ತಪ್ಪು ಅಂದರೆ ಹರ್ಟ್ ಆಗತ್ತೆ ಪುಣೆ. ನಾನು ಅವ್ರ ಹತ್ರ ಹೀಗೆ ಆಡೋದ್ರಿಂದ ನಂದೇ ಆದ ನೋವಿದೆ. ನೀನ್ ನನ್ ಮೇಲೆ ಕೋಪ ಮಾಡ್ಕೊಳ್ರೆ ನಾನ್ ಸಹಿಸ್ಕೊಳಕ್ ಆಗಲ್ಲ ಪುಣ್ಯ. ನೀನ್ ನನ್ ಪ್ರಯಾರಿಟಿ ಪುಣ್ಯ. ಕ್ಷಮ್ಸಿ ಮಾಧವ್ ಅವ್ರೆ, ನೀವ್ ನನ್ನ ಕಳ್ಸಕ್ಕೆ ಮಾವನವ್ರ ಹತ್ರ ಕೇಳಿದ್ರಿ, ಆದ್ರೆ ಮಾವನವರು ಪರವಾಗಿಲ್ಲ. ತುಳಸಿ ಅವ್ರೆ, ದತ್ತ ಬಂದ್ರೆ ನನಗೂ ಖುಷಿನೇ. ಸಡನ್ ಆಗಿ ಪ್ಲಾನ್ ಆಯ್ತಲ್ಲ, ಕೆಫೆಲಿ ಎಲ್ಲರೂ ಬರಕ್ ಆಗ್ತಿಲ್ಲ. ನಿಮ್ಮನೆಯವರೆಲ್ಲ ಬಂದ್ರೆ ಖುಷಿನೇ. ಪಿಕ್ನಿಕ್ ಅಂದ್ಮೇಲೆ ತುಂಬಾ ಜನ ಇರಬೇಕು, ಆಗ್ಲೇ ಚಂದ. ನಿಮ್ ಮನ್ಸು ತುಂಬಾ ದೊಡ್ಡದು ಮಾಧವ್ ಅವ್ರೆ. ಬೆಳಿಗ್ಗೆ ಬೇಗ ಬರ್ತೀವಿ, ಹೊರಡೋ ಮುಂಚೆ ನಿಮ್ಗೆ ಫೋನ್ ಮಾಡ್ತೀನಿ. ಸರ್ ಮಾಧವ್ ಅವ್ರೆ, ನಿಮಗ್ ನನ್ನ ತಂದೆ ಶರ್ಟ್ ಹಿಡಿಸ್ಲಿಲ್ಲ ಅನ್ಸತ್ತೆ. ಹಾಗೇನಿರ್ವಲ್ಲ ತುಳಸಿ ಅವ್ರೆ, ಯಾಕ ಕೇಳ್ತಿದ್ದೀರಾ? ತುಂಬಾ ಚೆನ್ನಾಗಿದೆ. ಏನಿಲ್ಲ, ಸುಮ್ನೆ ಕೇಳಿದೆ. ಅದು ತುಂಬಾ ವರ್ಷದಿಂದ ಕುರ್ತಾಗಳು ಹಾಕ್ತಾ ಇದ್ದೀನಲ್ಲ, ಅದಕ್ಕೆ ಅದ್ ಹಾಕ ಅಭ್ಯಾಸ ಇಲ್ಲ. ಹಾಕಿದ್ರೆ ಹೇಗ್ ಕಾಣುತ್ತೋ ಏನೋ ಅಂತ ಹಾಕೊಳಕ್ ಹೋಗಿಲ್ಲ. ಬೇಜಾರು ಮಾಡ್ಕೊಳ್ಬೇಡಿ. ಅಯ್ಯೋ, ಖಂಡಿತ ಬೇಜಾರಿಲ್ಲ. ನಿಮ್ಗೆ ಯಾವಾಗ ಹಾಕೋಬೇಕು ಅನ್ಸುತ್ತೋ ಆಗ್ಲೇ ಹಾಕೊಡಿ, ಪರವಾಗಿಲ್ಲ. ಸರಿ ಬರ್ತೇನೆ. ಯಾವ್ಯಾವ ವಯಸ್ಸಲ್ಲೋ ಫ್ರೆಂಡ್ಶಿಪ್, ಅದು ಗಂಡಸ್ರ ಜೊತೆ ಅಂದ್ರೆ. ತುಳಸಿ ಅವ್ರಿಗೆ ಇದೆಲ್ಲ ಬೇಕಿತ್ತ ಅಂತ ಜನ ಮಾತಾಡ್ಕೊಳ್ಳೋದಿಲ್ವಾ? ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಪಾಪಮ್ಮ, ನೀವು ನಮ್ಮ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಂದು ಅಷ್ಟು ದೂರ ಪ್ರಯಾಣ ಮಾಡೋದಂದ್ರೆ ಸ್ವಲ್ಪ ಕಷ್ಟವೇ ಪೂರ್ಣಿ. ಏನಿವತ್ತು ಇಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ? ಹಾಗಂತ ದಿನ ಏನ್ ನಮ್ಮ ಮಾವ ಸ್ಮಾರ್ಟ್ ಆಗಿ ಕಾಣಲ್ಲ ಅಂತೇನಿಲ್ಲ. ನಮ್ಮ ಮಾವ ಯಾವತ್ತಿದ್ರು ಸೂಪರ್ ಸ್ಮಾರ್ಟ್, ಇವತ್ತು ಇನ್ನು ಜಾಸ್ತಿ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರ. ಪೂರ್ಣೆ ಹೌದಯ್ಯ ಅವ್ರೆ, ನೀವು ಈ ತರ ಶರ್ಟ್ ಅಲ್ಲಿ ನೋಡಿ ಎಷ್ಟೋ ವರ್ಷಗಳಾದವು. ಚೆನ್ನಾಗಿ ಕಾಣ್ತಿದ್ದೀರಾ, ನಿಮಗೆ ಈ ಬಣ್ಣ ಚೆನ್ನಾಗಿ ಹೊಂದುತ್ತೆ. ನಿಮ್ಗಳು ಒಳ್ಳೆ ಕಣ್ಣಿಗೆ ಇದೆಲ್ಲ ಚೆನ್ನಾಗಿ ಕಾಣುತ್ತೆ. ಆಮೇಲೆ ತುಳಸಿಯವರೇ, ಇಷ್ಟು ಬೇಗ ಎದ್ದು ನಮ್ಗೆಲ್ಲ ತಿಂಡಿ ರೆಡಿ ಮಾಡ್ಬೇಕಾಯ್ತು. ಏನಾಯ್ತು ಪೋಣಿ, ಯಾಕೆ ಹಾಗೆ ನೋಡ್ತಾ ಇದ್ದೀರ? ಪಾಪಮ್ಮನ್ನ ನೀವು ತುಳಸಿಯವ್ರೆ ಅಂತ ಕರೆದ್ರಿ. ಈಶೋ, ಅದು ಕೆಫೆಯಲ್ಲಿ ಎಷ್ಟು ಸರಿ ಅವ್ರ ಹೆಸರು ಹಿಡಿದು ಕರಿತಾ ಇರ್ತೀನಲ್ಲ, ಅದಕ್ಕೆ
ಬಾಯಿ ತಪ್ಪಿ ಬಂದ್ಬಿಡ್ತಷ್ಟೇ. ಪರವಾಗಿಲ್ಲ ಅಯ್ಯ, ನನಗೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡೋಕೆ ಏನು ತೊಂದರೆ ಇಲ್ಲ. ನೀವು ಮಾಡಿಕೊಡೋದು ಖುಷಿಯೇ. ಹಾ, ನೀವು ಹುಷಾರಾಗಿ ಹೋಗಿ ಬನ್ನಿ ಪೂರ್ಣಿ. ಜೋಪಾನ ಬರ್ತೀವಿ. ಪಾಪಮ್ಮ, ಬೆಳಿಗ್ಗೆ ಯಾವ ಕಡೆ ಪಯಣ? ಅಯ್ಯ, ಅವ್ರ ಕೆಫೆಯಿಂದ ಎಲ್ಲರೂ ಒಂದಿನ ಪ್ರವಾಸಕ್ಕೆ ಹೋಗ್ತಾ ಇದ್ದಾರಂತೆ. ನಿಮಗೂ ಹೇಳಕ್ ಹೇಳಿದ್ರು. ಟ್ರಿಪ್ಪ ಇದ್ಯಾವಾಗ ಪ್ಲಾನ್ ಆಯ್ತು? ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ ಅಮ್ಮ ಅವರೇ. ಹೋಗ್ಲಿ. ಏನಾಯ್ತು ಪಾಪಮ್ಮ, ಕುತ್ಕೊಳ್ಳಿ. ನೀರು ಕುಡಿತೀರಾ? ಬೇಡ ಚಿಕ್ಕ, ಏನಾದ್ರೆ ಬೇಡ. ವಾಟ್ ಈಸ್ ದಿಸ್? ಇವನ್ನೆಲ್ಲ ಸೋಫಾ ಮೇಲೆ ಕೂರಿಸಿ ವಿಚಾರಿಸ್ಕೊಂತಿದ್ದೀರಾ? ದೀಪಿಕಾ, ಕ್ಯಾನ್ ಯು ಪ್ಲೀಸ್ ಕೀಪ್ ಕ್ವೈಟ್? ಚಿಕ್ಕಯ್ಯವರೇ, ನನಗೆ ಏನೂ ಆಗಲಿಲ್ಲ, ಆರಾಮಾಗಿದ್ದೇನೆ. ಒಳ್ಳೆ ಡ್ರಾಮಾ ನೋಡಿ, ಈ ಮನೆಗೆ ಬಂದ ಮೇಲೆ ಇಲ್ಲಿ ಯಾರ್ಯಾರ ಸ್ಥಾನ ಏನೇನು ಅಂತ ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಂಡಿದ್ದೆ, ಬಟ್ ಐ ಆಮ್ ರಾಂಗ್. ನಾನು ಅಭಿ ಅಮ್ಮನ್ ಕಳ್ಕೊಂಡಾಗ ಹಗಲು ರಾತ್ರಿ ನೋಡಿದೆ ನಮ್ ಸೇವೆ ಮಾಡಿದವರು ಈ ಪಾಪಮ್ಮ. ತಮ್ಗೇನು ಮಾಡ್ಕೊಳ್ದೆ ನಮ್ ಮನೆಗೆ ನಮ್ಗೆ ಅಂತ ಜೀವನ ಸಾಗಿಸ್ತಾ ಇದ್ದಾರೆ. ಇವ್ರ ಮೇಲಾಗ್ಲಿ, ಇವ್ರ ಜೊತೆ ಕೆಲಸ ಮಾಡೋರ್ ಮೇಲಾಗ್ಲಿ ಕೇವಲ ಮಾತಾಡಿದ್ ಗೊತ್ತಾದ್ರೆ ಬನ್ನಿ ಪಾಪ. ಅವತ್ತು ರಾತ್ರೋ ರಾತ್ರಿ ಬರ್ಡೇ ಸೆಲೆಬ್ರೇಷನ್ ಅಂತ ಹೋದ್ರು, ಇವತ್ತು ಬೆಳಿಗ್ಗೆನೆ ಟ್ರಿಪ್ ಅಂತ ಹೋದ್ರು. ಈ ಭಾವನೆಗೆ ತುಳಸಿ ಪರಿಚಯ ಆದ್ಮೇಲೆ ನಾನು ಮೂಲೆ ಗುಂಪಾಗ್ಬಿಟ್ನ. ಇವ್ರಿಗೆಲ್ಲ ಅವಳು ಅಷ್ಟೊಂದು ಇಂಪಾರ್ಟೆಂಟ್ ಆಗ್ಬಿಟ್ಲ. ಹೋಗಿ ಅವಳು ಯಾರು ಅಂತ ತಿಳ್ಕೊಳೋಣ ಅಂದ್ರೆ ಇವ್ರನ್ನ ಬಿಟ್ಟು ಎಲ್ಲೂ ಹೋಗುವಾಗೂ ಇಲ್ಲ. ಸಾಲ್ದು ಅಂತ ನನ್ನ ಅಬ್ಸೆನ್ಸ್ ನಲ್ಲಿ ದೀಪಿಕಾ ಈ ಮನೇನ ಮ್ಯಾನೇಜ್ ಮಾಡ್ತಾಳೆ ಅಂತ ಕರ್ಕೊಂಡ್ ಬಂದ್ ಇಟ್ಕೊಂಡ್ರೆ ಅವಳು ಎಡವಟ್ ಮಾಡೋದೇ ಜಾಸ್ತಿ ಆಗೋಗಿದೆ. ಈಗ ಅವಿ ಅಭಿನ ಬಂದ್ ಮಾಡ್ತಿದ್ದಾನೆ. ಮೊದ್ಲು ಈ ಮನೇನ ಮತ್ತೆ ನನ್ ಕಂಟ್ರೋಲ್ಗೆ ತಗೋಬೇಕು, ಆಮೇಲೆ ಆ ತುಳಸಿ ಬಗ್ಗೆ ಯೋಚನೆ ಮಾಡ್ತೀನಿ. ಆದರೆ ಒಂದಲ್ಲ ಒಂದಿನ ಅವಳು ಯಾರು ಅನ್ನೋದು ತಿಳ್ಕೊಂಡೇ ತಿಳ್ಕೊಳ್ತೀನಿ. ಹೇ ದೀಪಿಕಾ, ಐ ಆಮ್ ಲುಕಿಂಗ್ ಗ್ರೇಟ್. ಹೂ ಕೇರ್ಸ್, ನಾನು ನಮ್ಮ ಮನೆಗೆ ಹೋಗ್ತಿದ್ದೀನಿ ಅಷ್ಟೇ. ಆರ್ ಯು ಜೋಕಿಂಗ್? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ, ಏನಾಯ್ತು ನಿಂಗೆ? ಇನ್ನೇನಾಗ್ಬೇಕು, ನಾನು ಈ ಮನೆಗೆ ಸೊಸೆ ಆಗೋಳು. ಆ ಕರ್ಟಸಿನಾದ್ರೂ ಬೇಡ್ವಾ ನಿಮ್ಮ ಅಣ್ಣಂಗೆ? ವಾಟ್ ಬ್ರೋ, ಏನಂದ? ಕೆಲಸದವ್ರನ್ನ ಡಿಫೆಂಡ್ ಮಾಡ್ಕೊಂಡು ನನಗೆ ಅವಮಾನ ಮಾಡಿದ್ರು. ನಮ್ ಡ್ಯಾಡ್ ಏನಾದ್ರು ನಿಮ್ ಅಣ್ಣನ ಜಾಗದಲ್ಲಿ ಇದ್ದಿದ್ರೆ ಆ ಕೆಲಸದವ್ರನ್ನ ಕೆಲಸದಿಂದ ಮಾತ್ರ ಅಲ್ಲ, ಈ ಊರಿಂದಾನೆ ಓಡಿಸಿರೋರು. ದೀಪಿಕಾ, ಚಿಕ್ಕ ಮಕ್ಕಳ ತರ ಮಾತಾಡ್ಬೇಡ. ನಾನೇನೋ ಇಂಪಾರ್ಟೆಂಟ್ ವಿಚಾರ ಹೇಳ್ತಾ ಇದ್ದೆ ಅನ್ಕೊಂಡ್ರೆ ಮನೆ ವಿಚಾರ ಹೇಳ್ತಿದ್ದೆಲ್ಲ, ನಾನು ಮೀಟಿಂಗ್ ಬಗ್ಗೆ ಫೋಕಸ್ ಮಾಡ್ಬೇಕು. ನಿನಗೊಂದು ಸ್ವಲ್ಪ ಸೀರಿಯಸ್ನೆಸ್ ಇಲ್ವಾ? ಅಭಿ, ಏನ್ ಮಾತಾಡ್ತಾ ಇದೀಯ ನೀನು? ನನಗೆ ಅವಮಾನ ಆಗಿದೆ ಅಂತ ಹೇಳ್ತಿದ್ದೀನಿ, ಇಂಪಾರ್ಟೆಂಟ್ ವಿಷಯ ಅಲ್ಲ ಅಂತಿದ್ಯಲ್ವಾ? ನೋಡು ದೀಪಿಕಾ, ಸುಮ್ಮನೆ ನನ್ ಮೂಡ್ ಹಾಳು ಮಾಡ್ಬೇಡ. ನೀನ್ ಈ ಮನೆಗೆ ಬರ್ಬೇಕಾದವಳು ಅಂದ್ಮೇಲೆ ಎಲ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಪ್ಲೀಸ್ ಬ್ರೋ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅಲ್ಲ ಅಭಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂದೆ ತಾನೆ, ಹೋಗು ಅಷ್ಟೇ.
ನೋಡಿದ್ರಾತೆ ಅವನ್ ಹೇಗ್ ಮಾತಾಡ್ತಾನೆ ಅಂತ. ಅಲ್ಲ ನೀನ ಹೇಳ ಶಟಪ್ ದೀಪಿಕಾ. ಅಣ್ಣ ತಮ್ಮನ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತೀಯ ಅನ್ಕೊಂಡ್ರೆ ಅವರನ್ನ ಹತ್ರ ಮಾಡ್ತಿದ್ಯಾ? ಅವಿನಾಶ್ ನ ಎದುರು ಹಾಕೊಂಡ್ರೆ ನಿನ್ ಕೈಯಲ್ಲಿ ಏನೂ ಸಾಧ್ಸಕ್ ಆಗಲ್ಲ ಅನ್ನೋದು ಗೊತ್ತಿರ್ಲಿ ನಿಂಗೆ. ನೀನೇನೋ ಮಾಡ್ತೀಯ ಅಂತ ನಂಬ್ಕೊಂಡು ಸುಮ್ನೆ ಇದ್ದೆ ನೋಡು, ಅದು ನನ್ ತಪ್ಪು. ಇನ್ಮೇಲೆ ನಾನು ಏನ್ ಹೇಳ್ತೀನಿ ಅಷ್ಟನ್ ಮಾತ್ರ ಮಾಡ ಸಾಕು, ನೀನು ಸ್ವಂತ ಬುದ್ಧಿ ಉಪಯೋಗಿಸಕ್ ಹೋಗ್ಬೇಡ. ಅಲ್ಲ ಅತ್ತೆ, ಹೇಳಿದ್ ಕೇಳ್ತೀಯ ತಾನೆ? ಹ್ಞೂ ಅತ್ತೆ. ಇಲ್ಲೂ ಮನೆ ತಿಂಡಿನೇ ತರ್ಬೇಕಾ? ಇಷ್ಟು ದೊಡ್ಡ ರೆಸಾರ್ಟ್ ಗೆ ಬಂದಿದೀವಿ ಅಂದ್ಮೇಲೆ ಏನಾದ್ರೂ ಚೆನ್ನಾಗ್ ತಿನ್ನಕ್ ಸಿಕ್ಕೇ ಸಿಗುತ್ತೆ. ತಿಂಡಿಗಿನ್ನೂ ಟೈಮ್ ಇದೆ ಅಂದ್ರು ಮ್ಯಾನೇಜರು. ಹೊಟ್ಟೆ ಹಸಿತಿದೆ, ಏನ್ ಮಾಡೋಣ ಅಂತ ಅನ್ಕೊಂಡ್ರೆ ಸದ್ಯ ಇದೆಲ್ಲ ಇದೆಯಲ್ಲ. ತುಳಸಿಯವ್ರೆ, ನನಗಿಲ್ವಾ ಚಕ್ಲಿ ಕೊಡ್ಬೇಳೆ? ರೆಡಿ ಇದೆ, ತಗೊಳ್ಳಿ. ಖಾಲಿ ಹೊಟ್ಟೆಲಿ ಕುರ್ಕುಲ್ ತಿಂಡಿ ತಿನ್ನೋದು ಒಳ್ಳೇದಲ್ಲ. ಮೊದ್ಲು ಹಣ್ಣು ತಿನ್ನಿ, ಎಲ್ರು ಹಣ್ಣು ತಿಂದ್ಮೇಲೆ ಇದನ್ನ ತಿಂತಾ ಇರೋದು. ಆಯ್ತು, ಮೊದ್ಲು ಹಣ್ಣು ಆಮೇಲೆ ಕುರ್ಕುಲ್ ತಿಂಡಿ ತಗೊಳ್ಳಿ. ಅಷ್ಟೇ ಅಲ್ಲ, ಬಿಸಿಲು ಜಾಸ್ತಿ ಇದೆ ಅಲ್ವಾ, ನೀರು ಚೆನ್ನಾಗಿ ಕುಡಿಬೇಕು. ಮ್ಯಾನೇಜರ್ ಬಂದಿದ್ದು ತಿಂಡಿ ಕರಿಯೋಕೆನೆ ಅಲ್ವಾ? ನೀವ್ ಲೇಟ್ ಅಂದ್ರಿ. ಪಾಪ ತುಳಸಿಯವರು ಇಷ್ಟೆಲ್ಲ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಎಲ್ಲ ತಂದಿದ್ದಾರೆ, ತಿಂದಿಲ್ಲ ಅಂದ್ರೆ ಅವ್ರು ನೋವಾಗಲ್ವಾ?